ಮತಾಂತರ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ ಎಂದು ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತಿಳಿಸಿದರು. ಧಾರವಾಡದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಶ್ರೀಧರ್ ಎಂಬ ಯುವಕನನ್ನ ಬಲವಂತವಾಗಿ ಮತಾಂತರ ಮಾಡಲಾಗಿದೆ. ಈ ಕುರಿತು ಎಫ್ಐಆರ್ ಸಹ ದಾಖಲಾಗಿದ್ದು 35,000 ರೂಪಾಯಿ ಆತನ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದರು. ಈ ಪ್ರಕರಣದಲ್ಲಿ ಈಗಾಗಲೇ 11 ಜನರನ್ನ ಬಂಧಿಸಲಾಗಿದ್ದು, ಇನ್ನು ಇದರ ಹಿಂದೆ ದೊಡ್ಡ ಶಕ್ತಿಯೇ ಇದೆ. ಇನ್ನು ಈ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಬೇಕು ಎಂದು ಇದೇ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹವನ್ನು ಮಾಡಿದರು. ಹುಬ್ಬಳ್ಳಿಯಲ್ಲಿ ಶ್ರೀಧರ್ ಮಂಡ್ಯ ಅನ್ನುವಂತಹ ವ್ಯಕ್ತಿಯ ಮತಾಂತರ ಮಾಡಿದಂತಹದ್ದು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಹೊರಗೆ ಬಂದಿದ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಬಹಳಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯ ಮತಾಂತರ ನಿರಂತರವಾಗಿ ನಡೀತಾ ಇದೆ. ಈಗ ಕರ್ನಾಟಕದ BJP ಸರ್ಕಾರ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿ ಬಹಳ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದೆ. ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಶ್ರೀಧರ ಅನ್ನುವಂಥದ್ದೇನು ಬಲವಂತವಾಗಿ ಮತಾಂತರ ಮಾಡಿದಂಥದ್ದು ಅವರೇ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಮತ್ತು 35,000 ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದು ಕೂಡ ಅದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ನಾನು ಹೇಳ್ತೀನಿ, 11 ಜನರ ಬಂಧನ ಆಗಿದೆ. 11 ಜನ ಅಷ್ಟೇ ಅಲ್ಲ, ಇವ್ರ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ. ಮುಲ್ಲಾ ಮೌಲ್ವಿಗಳಿದ್ದಾರೆ, ಮದರ್ಸಾಗಳಿದ್ದಾವೆ, ಮಸೀದಿಗಳಿದ್ದಾವೆ. ಸೊ ಎಲ್ಲೆಲ್ಲಿ ಈ ರೀತಿಯ ಪ್ರಕ್ರಿಯೆ ನಡೀತಾ ಇದೆ, ಇದೊಂದು ನಿಮಿತ್ತ ಮಾಡಿ ಎಲ್ಲವೂ ಕೂಡ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಬರೀ ಅವರನ್ನು ಮತಾಂತರ ಈಗ ಮತಾಂತರ ನಿಷೇಧ ಕಾಯ್ದೆಯನ್ನು ಅಷ್ಟು ಹಾಕಿದರೆ ಆಗುವುದಿಲ್ಲ. ನಾನು ಹೇಳಿದ್ದು ಇನ್ನೂ ಉಗ್ರವಾದಂಥ ಶಿಕ್ಷೆ ಆಗುವಂಥ ಪ್ರಕ್ರಿಯೆ ಆದರೆ ಈ ಪ್ರಕ್ರಿಯೆ ನಿಲ್ಲುತ್ತೆ. ಇದು ಇವತ್ತಿಂದಲ್ಲ, 1,000 ವರ್ಷದಿಂದ ಇದನ್ನೇ ಇಸ್ಲಾಂ ಮಾಡ್ತಾ ಬಂದಿದೆ, ಇದನ್ನೇ ಕ್ರಿಶ್ಚಿಯನ್ರು ಮಾಡ್ತಾ ಬಂದಿದ್ದಾರೆ. ಸೊ ಬಲವಂತದ ಮತಾಂತರನೇ ಇವರ ಉದ್ದೇಶ. ವಿಸ್ತಾರವಾದ ತಮ್ಮ ಧರ್ಮದ ವಿಸ್ತಾರವಾದ ಇದೇ ಸಂಘರ್ಷ ಕಾರಣ ಆಗ್ತಾ ಇದೆ, ಇದೇ ಕೋಮು ಗಲಭೆ ಕಾರಣ ಆಗ್ತಾ ಇದೆ. ಈಗ ಹಿಂದೂ ಧರ್ಮ ಎಂದೂ ಯಾವತ್ತಿಗೂ ಕೂಡ ಯಾರನ್ನೂ ಕೂಡ ಮತಾಂತರ ಮಾಡಿಲ್ಲ, ಮಾಡುವುದೂ ಇಲ್ಲ. ಸೊ ತಮ್ಮ ಧರ್ಮದ ವಿಚಾರವನ್ನು ಹೇಳ್ತಾ ಬಂದಿದೆ ಅಷ್ಟೇ ವಿನಃ ಮತಾಂತರ ಆಗಿ ಅಂತನ್ನುವಂಥದ್ದು ವ್ಯಾಪಾರೀಕರಣ ಮಾಡುವಂತಹ ಪ್ರಕ್ರಿಯೆ ಎಂದೂ ಮಾಡಿಲ್ಲ, ಮಾಡುವುದೂ ಇಲ್ಲ. ಆದರೆ ಇಸ್ಲಾಂ ಮತ್ತು ಚರ್ಚ್ ಇದು ಎರಡೂ ಕೂಡ ಬಲವಂತ ಆಶೆ ಆಮಿಷಗಳಿಂದ ಇದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದು ಈಗ ಹುಬ್ಬಳ್ಳಿಯ ಶ್ರೀಧರ್ ಮೂಲಕ ಬಹಿರಂಗ ಆಗಿದೆ. ಸೊ ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಬರೇ ಬಂಧನ ಮಾಡಿದರೆ, ಬರೇ ಅರೆಸ್ಟ್ ಮಾಡಿದರೆ, ಕೇಸ್ ಹಾಕಿದರೆ ಆಗುವುದಿಲ್ಲ. ಇದನ್ನು ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹ.